ಮತ್ತೆ ವಾರ್ತೆಗಳಿಗೆ ಸ್ವಾಗತ. ನೆರೆ ಹಾವಳಿ ಪೀಡಿತರ ನೆರವಿಗಾಗಿ ನೆರೆ ಸಂತ್ರಸ್ತರ ಪರಿಹಾರ ನಿಧಿಯನ್ನು ಸಂಗ್ರಹಿಸಲು ಯೂತ್ ರೆಡ್ ಕ್ರಾಸ್ ಹಾಗೂ ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಶಿರಸಿಯಾದ್ಯಂತ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಅತಿವೃಷ್ಟಿಯಿಂದ ನೆರೆ ಹಾವಳಿಗೆ ತುತ್ತಾಗಿ ಎಲ್ಲವನ್ನ ಕಳೆದುಕೊಂಡು ಸಂಕಷ್ಟದಲ್ಲಿರುವ ನಿರಾಶ್ರಿತರಿಗೆ ಹಾಗೂ ಸಂತ್ರಸ್ತರಿಗೆ ನೆರವಾಗುವ ಸಲುವಾಗಿ ಶಿರಸಿಯ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಿನಲ್ಲಿ ಯೂತ್ ರೆಡ್ ಕ್ರಾಸ್ ಹಾಗೂ ಯೂತ್ ಫಾರ್ ಸೇವಾ ವತಿಯಿಂದ ಶಿರಸಿಯಾದ್ಯಂತ ಜಾಥಾವನ್ನ ಹಮ್ಮಿಕೊಂಡು ಕಾಲೇಜಿನ ವಿದ್ಯಾರ್ಥಿಗಳು ನೆರೆ ಸಂತ್ರಸ್ತರ ಪರಿಹಾರ ನಿಧಿಯನ್ನು ಸಂಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಾಥಾಕ್ಕೆ ಚಾಲನೆ ನೀಡಿ ವರದಿಗಾರರೊಂದಿಗೆ ಮಾತನಾಡಿದ ಕಾಲೇಜಿನ ರೆಡ್ ಕ್ರಾಸ್ ಪ್ರಮುಖ ಆರ್ ವೈ ಖಾನ್, ನೆರೆ ಹಾವಳಿಯಿಂದ ತಮ್ಮದೆಲ್ಲವನ್ನ ಕಳೆದುಕೊಂಡ ಲಕ್ಷಾಂತರ ಮಂದಿ ಇಂದು ವಾಸಿಸಲು ಸರಿಯಾದ ವ್ಯವಸ್ಥೆ ದೊರೆಯದೆ ಆಕಾಶವೇ ತಮ್ಮ ಮನೆ ಎಂದುಕೊಂಡು ಸರಿಯಾಗಿ ಆಹಾರವೂ ಸಿಗದೆ ತೀರಾ ಸಂಕಷ್ಟದಿಂದ ಬದುಕುತ್ತಿದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ರೆಡ್ ಕ್ರಾಸ್ನಿಂದ ಸಂಗ್ರಹಿಸುವ ಒಂದು ರೂಪಾಯಿ ಕೂಡ ನೆರವಾಗುತ್ತದೆ ಎಂಬ ಹಿತದೃಷ್ಟಿಯಿಂದ ನಾವು ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ ಎಂದರು. ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲ ಜನಾರ್ದನ್ ಭಟ್ ಸೇರಿದಂತೆ ಕಾಲೇಜಿನ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಭಾಷೆಯಲ್ಲಿನ ಹಿಡಿತ, ದೈಹಿಕವಾದ ಶೈಲಿ, ನಿಷ್ಠೆಯ ಶ್ರಮ, ಆಳವಾದ ಅಧ್ಯಯನವು ವಕೀಲರ ವೃತ್ತಿಯಲ್ಲಿ ಕಾನೂನು ಪದವೀಧರರನ್ನ ಶ್ರೇಷ್ಠ ಮಟ್ಟಕ್ಕೆ ಒಯ್ಯುತ್ತದೆ. ವೃತ್ತಿಯಲ್ಲಿನ ಜ್ಞಾನಕ್ಕೆ ಓದುವಂದೇ ಸಾಕಾಗದು, ಕೇಳುವಿಕೆಯಿಂದಲೂ ಜ್ಞಾನ ವೃದ್ಧಿಸಿಕೊಳ್ಳಲು ಸಾಧ್ಯ ಎಂದು ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಹೇಳಿದರು. ವಕೀಲ ಸಂಘದ ಆಶ್ರಯದಲ್ಲಿ ರಾಜ್ಯ ವಕೀಲ ಪರಿಷತ್, ದಿವಂಗತ ಹಿರಿಯ ವಕೀಲ ಗಜಾನನ್ ಶರ್ಮಾ ಟ್ರಸ್ಟ್, ಎಂಇಎಸ್ ಕಾನೂನು ಮಹಾವಿದ್ಯಾಲಯ ಹಾಗೂ ತಾಲೂಕಾ ಕಾನೂನು ಸೇವಾ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಸ್ಥಳೀಯ ವಕೀಲ ಸಂಘದ ಸಭಾಂಗಣದಲ್ಲಿ ಜರುಗಿದ 3 ದಿನಗಳ ಕಾನೂನು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವಕೀಲ ವೃತ್ತಿಯ ಯಶಸ್ಸಿಗೆ ಸ್ವತಂತ್ರವಾಗಿ ನಿರ್ಣಯಿಸುವ ಸಾಮರ್ಥ್ಯ, ಸತತವಾದ ಕೆಲಸ, ಪ್ರಕರಣಕ್ಕೆ ಸಂಬಂಧಿಸಿದ ಅನಾವಶ್ಯಕ ಅಂಶವನ್ನ ಪ್ರಕರಣಕ್ಕೆ ಸೇರಿಸಿದಂತೆ ಜಾಗ್ರತೆ ವಹಿಸಬೇಕು. ಅನಾವಶ್ಯಕ ಅಂಶವನ್ನ ಪ್ರಕರಣಕ್ಕೆ ಸೇರಿಸುವಿಕೆಯಿಂದ ಪ್ರಕರಣದ ಮೂಲ ಅಂಶಕ್ಕೆ ಧಕ್ಕೆ ಉಂಟಾಗುವುದು ಎಂದು ಹೇಳುತ್ತಾ, ವಕೀಲನಾದವನಿಗೆ ಸತ್ಯಾಂಶ ಹುಡುಕುವ ನೈಪುಣ್ಯತೆ ಇದ್ದಾಗ ಮಾತ್ರ ಸೂಕ್ತ ತೀರ್ಪನ್ನ ಪಡೆಯಲು ಅವಕಾಶವಾಗುವುದು ಎಂದು ಹೇಳಿದರು. ಅವರು ಮುಂದುವರಿಯುತ್ತಾ ಭ್ರಷ್ಟತೆ ಹಾಗೂ ತಪ್ಪು ತಿದ್ದುವಿಕೆಯನ್ನ ವೃತ್ತಿಯಲ್ಲಿ ಯಾವತ್ತೂ ಅಳವಡಿಸಿಕೊಳ್ಳಬಾರದು. ಈ ರೀತಿ ಗಳಿಸಿದ ಯಶಸ್ಸು ಶಾಶ್ವತವಾಗಿ ಇರಲಾರದು. ವಕೀಲರ ಬೆಳವಣಿಗೆ, ತಿಳುವಳಿಕೆ, ಜ್ಞಾನ ಕಾರ್ಯ ಪ್ರವೃತ್ತಿಯೂ ಪೂರಕವಾಗಬೇಕು. ಇಂಥ ಅಂಶಗಳು ವಕೀಲನ ಶ್ರೇಷ್ಠತೆಯ ಅಂಶವನ್ನ ಹೆಚ್ಚಿಸುತ್ತದೆ ಎಂದು ಹೇಳಿದರು. ಕಾನೂನಿನ ಆಳ ಅಧ್ಯಯನ, ದೃಢತೆ ಹಾಗೂ ಸಂಶೋಧನೆ ಮೂಲಕ ವಾದ ಮಂಡಿಸುವ ಪ್ರವೃತ್ತಿ ಹೆಚ್ಚಿಸಿಕೊಳ್ಳುವ ದಿಶೆಯಲ್ಲಿ ವಕೀಲರು ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಈತಾಹಳ್ಳಿ ಪೋರ ಯೋಗದಲ್ಲಿ ಚತುರ, ಅದ್ಭುತ ಯೋಗಪಟುವಾಗಬೇಕೆಂದು ಪಣತೊಟ್ಟ ಕುವರ, ಎಲೆಮರೆಯ ಕಾಯಂತ ಪ್ರತಿಭೆಗೆ ಬೇಕಿದೆ ಸಹಕಾರ. ಬಿಎಸ್ಎನ್ಎಲ್ ನೆಟ್ ಇಲ್ಲಾದ್ರೆ ಗೋಕರ್ಣ ಎಸ್ಬಿಐ ನೆಟ್ಟಗಿರಲ್ಲ, ನೆಟ್ ಬರಬೇಕು ಅಲ್ಲಿವರೆಗೆ ಕಾಯಿರಿ ಅಂತಾರೆ ಸಿಬ್ಬಂದಿಗಳು, ಗ್ರಾಹಕರಿಗೆ ತ್ವರಿತ ಸೇವೆ ಲಭ್ಯವಿಲ್ಲದೆ ಪರದಾಟ. ಅಂಕೋಲಾ ತಾಲೂಕಾ ಕ್ರೀಡಾಂಗಣ ಕೆಸರುಗದ್ದೆಯಾಗಿ ಬದಲಾಯಿತು, ಲಕ್ಷಗಟ್ಟಲೆ ಖರ್ಚು ಮಾಡಿದ ಅನುದಾನ ಕೆಸರಲ್ಲಿ ಮುಚ್ಚಿಹೋಯಿತು, ಒಂದೇ ಒಂದು ಕ್ರೀಡೆ ನಡೆದಿಲ್ಲ, ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿ ಬೇಕಿಲ್ಲ. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ನಮಸ್ಕಾರ.